ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದಿನ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಮೊದಲಾದಾಗಿ ಇವತ್ತಿನ ಡೇಟ್ 14/2/2024. ಸೊ ಇವತ್ತು ಮಾರ್ಕೆಟಲ್ಲಿ ಒಂದು ಒಳ್ಳೆ ರ್ಯಾಲಿ ಹೋಗಿದೆ, ಆಲ್ಮೋಸ್ಟ್ ಇಷ್ಟು ಪಾಯಿಂಟ್ ರ್ಯಾಲಿ ಹೋಗಿದೆ. ಸೊ ಎಷ್ಟು ಜನ ಇದನ್ನ ಕ್ಯಾಚ್ ಮಾಡಿದ್ರೆ, ಎಷ್ಟು ಜನ ಬಿಟ್ಟರೆ ಗೊತ್ತಿಲ್ಲ. ಬಟ್ ನಾನು ಸ್ವಲ್ಪ ಕ್ಯಾಚ್ ಮಾಡಿದೆ, ಸ್ವಲ್ಪ ಲಾಸ್ನಸ್ ಬುಕ್ ಮಾಡಿದೆ. ಸೊ ಇವತ್ತಿನ ನನ್ನ ಲಾಸ್ ಬಂದ್ಬಿಟ್ಟು ಅರೌಂಡ್ 11,800 ರೂಪಾಯಿ. ಸೊ ಇದು ನನ್ನ ರೆಗ್ಯುಲರ್ ಲಾಸ್ ಸರ್, ಇಷ್ಟು ಇದ್ದೇ ಇರುತ್ತೆ. ನಾನು ಪ್ರಾಫಿಟ್ ತನ ಹೋಗ್ಕರ್ ಸ್ವಲ್ಪ ಜಾಸ್ತಿ ಆಡ್ತೀನಿ. ಟ್ರೈಲಿಂಗ್ ಮಾಡಬಾರ್ದು, ಲಾಸ್ಟ್ ಮೊನ್ನೆ ಮಾಡಿದ್ರೆ ತಪ್ಪಾಯ್ತು. ಬಟ್ ಇವತ್ತು ನಾನು ಏನು ಮಾಡಿದ್ದೀನಿ, ಟ್ರೈಲಿಂಗ್ ಮಾಡಿಲ್ಲ. ನನ್ನ ಲಾಸ್ ಇದ್ದಿದ್ದು ನನಗೆ 20,000 ಲಾಸ್ ಇತ್ತು. ಸೊ ಮತ್ತೆ ನಾನು ಮಾರ್ಕೆಟ್ ನೋಡ್ತಾ ಇದ್ದೆ, ಅದೇ ಎಲ್ಲರೂ ಆಪರ್ಚುನಿಟಿ ಸಿಗುತ್ತೆ ಅಂತ ಸೇಲ್ ಮಾಡೋಕ್ಕೆ. ಸೊ ಎರಡು ಸಲ ಸೇಲ್ ಮಾಡಿಕೊಂಡು ಒಂದು 9,000 ರೂಪಾಯಿ ಬುಕ್ ಮಾಡಿಕೊಂಡೆ. ಸೊ ಓವರಾಲ್ ಇವತ್ತಿನ ನನ್ನ ಲಾಸ್ ಬಂದ್ಬಿಟ್ಟು 11,826 ಆಗಿದೆ. ದೋ ಮಾರ್ಕೆಟ್ ನಿಮ್ಗೆ ಗೊತ್ತು ಇಷ್ಟು ದೊಡ್ಡ ರ್ಯಾಲಿ ಹೋಗಿದೆ ಅಂತ. ಬಟ್ ನಮ್ಮ ಪ್ಲಾನ್ ಎ ಏನಿತ್ತು ಸರ್? ಬೆಳಗ್ಗೆ ಪ್ರೀ ಓಪನ್ ಮಾರ್ಕೆಟ್ ಯಾರು ನೋಡಿದ್ರಿ? ಪ್ಲಾನ್ ಎ ಇತ್ತು ನನಗೆ. ಪ್ಲಾನ್ ಎ ಮಾರ್ಕೆಟ್ ಇವತ್ತು ಬೀಳ್ಬೇಕು ಅಂತ ಅಂದ್ರೆ ಹಿಂಗೋಗಿ ಹಿಂಗೆ ಬೀಳ್ತಾನೆ ಅಂತ ಇತ್ತು. ಸೊ ಅದೇ ರೀತಿ ನಾವೇನ್ ಮಾಡಿದ್ವಿ, ಫಸ್ಟ್ ನಾ ಸೆಲ್ ಕ್ವಾಂಟಿಟಿ ನೋಡಿ ಕಾಣ್ತಾ ಇದೀಯಾ. ನಾನು ಸೆಲ್ ಮಾಡಿರೋದು 135 ಕ್ವಾಂಟಿಟಿ, ಯಾವ್ದ್ರಲ್ಲಿ? ಫ್ಯೂಚರ್ ಅಲ್ಲಿ. ಓಕೆ, 135 ಕ್ವಾಂಟಿಟಿ ಅಂದ್ರೆ 9 ಲಾಟ್. ಸೊ ಯಾವಾಗ ನನಗೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆಯ್ತು, ನಾನೇನ್ ಮಾಡಿದೆ, ನೆಕ್ಸ್ಟ್ ಮಂತ್ ಫ್ಯೂಚರ್ 135 ಕ್ವಾಂಟಿಟಿನ ಬೈ ಮಾಡ್ಕೊಂಡೆ. ಇದ್ರ ಮೂಲಕ ಏನಾಯ್ತು, ನನಗೆ ಒಂದು ಹೆಡ್ಜ್ ಆಯ್ತು. ಹೆಡ್ಜ್ ಅಂದ್ರೆ ಏನು, ನನಗೆ ಏನು ಲಾಸ್ ಇತ್ತು, ಇನಿಷಿಯಲ್ ಲಾಸ್ ಅರೌಂಡ್ 20,000 ಇತ್ತು, ಈ 20,000 ನನಗೆ ಕ್ಯಾರಿ ಆಗುತ್ತೆ. ಇದ್ರ ಮೇಲೆ ಏನಾದರೂ ಮಾರ್ಕೆಟ್ ನನಗೆ ಆಗ್ತಾ ಇರಲ್ಲ. ಅದ ನಂತರ ಎರಡು ಪೊಸಿಷನ್ ತಗೊಂಡು ಆದ ನಂತರ ನಾನೇನು ಮಾಡಿದೆ, ಮತ್ತೆ ಕೆಲವೊಂದು ಕಡೆ ಸೆಲ್ಲಿಂಗ್ ಅವಕಾಶ ಸಿಕ್ತು. ಫ್ಯೂಚರ್ನ ಸೆಲ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಲಾಟ್ನ ಬುಕ್ ಮಾಡಿಕೊಂಡೆ, ಅಂದರೆ ಲಾಸ್ ಬುಕ್ ಮಾಡ್ಕೊಂಡು 9,000 ಲಾಸ್ನ ಕವರ್ ಮಾಡಿಕೊಂಡೆ. ಸೊ ಇವತ್ತಿಗೆ ಏನಾಯ್ತು ನನಗೆ, ಇವತ್ತಿಗೆ ನನಗೆ ಪ್ರಾಫಿಟ್ 9,000 ಟುಡೇ ಇವತ್ತಿಂದು. ಬಟ್ ಲಾಸ್ 11,800 ಇದೆ, ತೊಂದರೆ ಇಲ್ಲ, ಇದು ಕ್ಯಾರಿ ಆಗಿದೆ. ಇದು ನಾಳೆ ನಾನು ಏನು ಮಾಡ್ತೀನಿ, ನಾಳೆ ನನಗೆ ಮಾರ್ಕೆಟ್ ಒಂದು ಸೈಡ್ ಯಾವ್ದಾರು ಹೋಗುತ್ತೆ ಅಂತ ಅನ್ಕೊಳ್ಳಿ, ಅಪ್ ಸೈಡ್ ಹೋಗ್ಬೋದು ಅಥವಾ ಡೌನ್ ಸೈಡ್ ಹೋಗ್ಬೋದು. ಈಗ ಅಪ್ ಸೈಡ್ ಹೋಯ್ತು ಅಂತ ಅನ್ಕೊಳ್ಳಿ, ನಾಳೆ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾ ಇದೆ ಅಂದಮೇಲೆ ನಾನು ಇಲ್ಲಿ ಏನು 135 ಲಾಟ್ ಸೆಲ್ ಮಾಡಿದ್ದೀನಿ ಅದನ್ನ ಬುಕ್ ಮಾಡ್ಕೊಳ್ತೀನಿ, ಏನು ಬೈ ಮಾಡ್ಕೊಂಡು ಅದನ್ನ ಕ್ಯಾರಿ ಮಾಡ್ಕೊಳ್ತೀನಿ. ಅಥವಾ ಮಾರ್ಕೆಟ್ ನಾಳೆ ಬೀಳ್ತಾ ಇತ್ತು ಅಂತ ಅನ್ಕೊಳ್ಳಿ, ಸೊ ಅವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಫ್ಯೂಚರ್ ಏನು ಬೈ ಮಾಡಿದ್ದೀನಿ 135 ಕ್ವಾಂಟಿಟಿ, ಅದನ್ನ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀನಿ. ಪ್ರಾಫಿಟ್ ಬುಕ್ ಮಾಡ್ಕೊಂಡು ಇನ್ನು 90 ಇಲ್ಲಿ ಇನ್ ಕೇಸ್ ಆಫ್ ನಾಳೆ ಇದೇ ಪ್ರೈಸ್ ಅಲ್ಲಿ ಮಾರ್ಕೆಟ್ ಬಿದ್ದು ಮಾರ್ಕೆಟ್ ಬೀಳಕ್ ಸ್ಟಾರ್ಟ್ ಆದ ಅನ್ಕೊಳ್ಳಿ, ಸೊ ಅಲ್ಲಿ ನನಗೆ ಇದೆಷ್ಟು ಒಂದು 99,000 ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಮಾರ್ಕೆಟ್ ಒಂದು 200 ಪಾಯಿಂಟ್ ಕೆಳಗೆ ಬಿತ್ತು ಅಂತಕೊಳ್ಳಿ, ಜಸ್ಟ್ 200 ಪಾಯಿಂಟ್ ನಡೀತದೆ. ನಾನು ಅಂತ ಕ್ವಾಂಟಿಟಿ ಎಷ್ಟು ಇರೋದು, 135. 135 ಇಂಟು 200 ಮಾಡಿ ಪಾಯಿಂಟ್ಸ್, ಅಲ್ಲಿಗೆ ಎಷ್ಟಾಯ್ತು, 5, 8, 5, 3, 2, 3, 6, 7 ಆಯ್ತು, 2, 1, 2, 27,000 ಬರುತ್ತೆ. ಈ 27,000 ನನಗೆ 11,800 ರೂಪಾಯಿ ತೆಗ್ದುಬಿಡ್ರಿ, ಇವತ್ತು 12,000 ತೆಗಿ, ಅಲ್ಲಿ ನನಗೆ ಏನು ಅದು ಓವರಾಲ್ ಇನ್ನು 15,000 ಉಳಿತೈತಿ. ಸೊ ಹಾಗಾಗಿ ತಲೆ ಕೆಸ್ಕೋಬಾರ್ದು ಮಾರ್ಕೆಟಲ್ಲಿ. ಆ್ಯಂಡ್ ಒಂದು ನಮ್ಮ ಮಾಮೂಲಿ ಸ್ಟ್ರಾಟಜಿ ಉಳಿತಾವೆ ಕೆಲವೊಂದು, ಬಟ್ ಇವತ್ತು ನಾನು ಒಂದು ತಪ್ಪು ಮಾಡಿದೆ ನೋಡಿ. ಏನೇ ಆದ್ರೂ ಸಹಿತ ಕೆಲವೊಂದ್ಸಲ ನಮ್ಮಿಂದ ತಪ್ಪು ಆಗೇ ಆಗ್ತದೆ, ನಾನು ತಪ್ಪು ಮಾಡಿದೆ. ಓಕೆ, ನೋ ಪ್ರಾಬ್ಲಮ್. ಸೊ ನಾಳೆಯ ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನ ಈಗ ಗುರುತು ಮಾಡ್ಕೊಳ್ಳೋಣ. ಓಕೆ, ನಾಳೆ ಇದು ನೀವು ಇದು ನಿಮ್ಗೆ ನೋಡೋಣ, ಇದು ಇದು ನೀವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಮೇಲೆ ವರ್ಕ್ ಮಾಡ್ತೀನಿ ಅನ್ನೋರಿಗೆ. ನಾವು ಇದನ್ ಮೇಲೆ ವರ್ಕ್ ಮಾಡಲ್ಲ, ನಮ್ದೇ ಬೇರೆ ಸ್ಟಾರ್ಟ್ ಇದೆ, ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನಾನು ಹೇಳ್ತಿರ ಬರೀ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಿ ಇದೆ ಅಂತ ಹೇಳ್ಕೊಡ್ತೀನಿ. ಸೊ ಮಾರ್ಕೆಟ್ ಇದು ಇಲ್ಲಿ ಕ್ಲೋಸ್ ಕೊಟ್ಟಿದೆ 45,910 ಕ್ಲೋಸ್ ಕೊಟ್ಟಿದೆ. ಇದ್ರ ಬೇಸಿಸ್ ಮೇಲೆ ನಾವೇನ್ ಮಾಡೋಣ, ಅಪ್ ಸೈಡ್ ನಲ್ಲಿ 46,158, 46,857 ಇವೆರಡು ಮೇಜರ್ ಏನಾಗ್ತವೆ, ಮೇಜರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತವೆ. ಮಾರ್ಕೆಟ್ ರೆಸಿಸ್ಟೆನ್ಸ್ ಅಲ್ಲಿ ಬಂದಾಗ ನಾವೇನ್ ಮಾಡಬೇಕು, ಮಾರ್ಕೆಟ್ ರೆಸಿಸ್ಟೆನ್ಸ್ ಬಂದಾಗ ನಾವೇನ್ ಮಾಡ್ತೀವಿ, ಒಂದು ಪುಟ್ ಆಪ್ಷನ್ ನ ಬೈ ಮಾಡಕ್ ಟ್ರೈ ಮಾಡಿ. ಅದೇ ರೀತಿ ಒಂದು ಪುಟ್ ಆಪ್ಷನ್ ನ ಇಲ್ಲಿ ಈ ಕಾಲದಲ್ಲಿ ಒಂದು ಪುಟ್ ಆಪ್ಷನ್ ನ ಬೈ ಮಾಡಕ್ಕೆ ಟ್ರೈ ಮಾಡಿ, ಆಪ್ಷನ್ ಬೈ ಆಪ್ಷನ್ಸ್ ಎಲ್ಲ ಒಂದು ಕಾಲ್ ಆಪ್ಷನ್ ನ ಸೆಲ್ ಮಾಡಿ. ಓಕೆನಾ? ಸೊ ಅದೇ ರೀತಿ ಸಪೋರ್ಟ್ ಎಲ್ಲಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ 45,479, 45,260, 45,048 ಮತ್ತು 44,900. ಇದು ಮಾರ್ಕ್ ಏನಾಗ್ತವೆ, ಅದೇ ಸಪೋರ್ಟ್ ಆಗಿ ವರ್ಕ್ ಮಾಡ್ತವೆ. ಸಪೋರ್ಟ್ ಅಂದ್ರೇನು, ಈ ಲೆವೆಲ್ ಬಂದಾಗ ನಾವೇನು ಮಾಡಬೇಕು, ಕಾಲ್ ಆಪ್ಷನ್ ಬೈ ಅಥವಾ ಪುಟ್ ಆಪ್ಷನ್ ಸೆಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಗೊತ್ತಾಯ್ತಲ್ಲ ಈ ತರ. ಆ್ಯಂಡ್ ನಿಮಗೆ ಇನ್ನೊಂದು ವಿಷಯ ತೋರಿಸ್ತೀನಿ. ಇವತ್ತು ನಾನು ಆಕ್ಚುಲಿ ಆಪ್ಷನ್ ಬೈ ಮಾಡಿದ್ದೆ ಆ ಲಾಸ್ಟ್ ಬುಕ್ ಮಾಡೋಕ್ಕೆ. ಓಕೆನಾ? ಸೊ ತೋರಿಸ್ತೀನಿ ಇಲ್ಲಿ. ನಾನು ಆ್ಯಕ್ಚುಲಿ ನಾನು ಬುಕ್ ಮಾಡಿದ್ದು 45,900 ಕಾಲ್ ಆಪ್ಷನ್ ಬೈ ಮಾಡ್ಕೊಂಡಿದ್ದೆ. ಅರೌಂಡ್ ಎಷ್ಟಕ್ಕೆ ಬೈ ಮಾಡಿದ್ದೆ, 222 ಬೈ ಮಾಡಿದ್ದು. ಸೊ ನಾನು 222 ಬೈ ಮಾಡಿದೆ ಆ್ಯಕ್ಚುಲಿ.
ಅರ್ಜೆಂಟ್ ಮಾಡಿ 251 ಎಕ್ಸಿಟ್ ಮಾಡ್ಕೊಂಡೆ ಆಯ್ತಾ. ಇಲ್ಲಿ ಏನಾಯ್ತು ನನಗೆ ಸುಮ್ಮನೆ 222 ಸುಮ್ಮನೆ ಬಿಡಿದ್ರೆ 600 ರೂಪಾಯಿ ಆಗಿತ್ತು. ಬಟ್ ಏನ್ ಹೇಳ್ತೀನಲ್ಲ, ಆಪ್ಷನ್ ಬೈಯಿಂಗ್ ಅಲ್ಲಿ ನನಗೆ ಅಷ್ಟು ಕಾನ್ಫಿಡೆಂಟ್ ಬರಲ್ಲ ಸರ್, ನಂಬ್ರಿ ಬಿಡ್ರಿ, ಆಪ್ಷನ್ ಬೈಯಿಂಗ್ ಅಲ್ಲಿ ನನಗೆ ಬಹಳ ಕಾನ್ಫಿಡೆಂಟ್ ಇಲ್ಲ. ಇಲ್ಲ ನೋಡಿ, ಇನ್ನೊಂದಾಯ್ತು, ಇನ್ನೊಂದು ಮಾಡಿದ್ದೆ, ಅದು 46,100 ಪುಟ್ ತಗೊಂಡಿದ್ದೆ. ಎಷ್ಟು ತಗೊಂಡಿದ್ದೆ ಇಲ್ಲ ನೋಡಿ, ಎಷ್ಟು ತಗೊಂಡಿದ್ದೀನಿ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಜೂಮ್ ಮಾಡ್ಕೊಳ್ಳಿ, 60 ರೂಪಾಯಿ ತಗೊಂಡಿದ್ದೆ, ಇದನ್ನ 85 ರೂಪಾಯಿ ಕೊಟ್ಟೆ ಆಯ್ತಾ. ಅದೇ ರೀತಿ ಆಪ್ಷನ್ ಬೈಯಿಂಗು ಮಾಡ್ತಾ ಇದ್ದೀನಿ, ಇಲ್ಲ ಅನ್ನಲ್ಲ, ಬಟ್ ನನಗೆ ಆಪ್ಷನ್ ಬೈಯಿಂಗ್ ಅಲ್ಲಿ ಅಷ್ಟು ಕಾನ್ಫಿಡೆಂಟ್ ಬರಲ್ಲ ಸರ್ ಆಯ್ತಾ. ಇನ್ನೊಂದು ನೋಡಿ, ಈ ನನ್ಗೆ ಎಲ್ಲದಕ್ಕಿಂತ ಬಹಳ ಬೇಜಾರಾಗಿದೆ ಅದು ಗೊತ್ತಾ, ಇದು ಸರ್ 150 23 ರುಪೀಸ್ ನ ಬೈ ಮಾಡಿನಿ, ನಾ 26 ಬರೀ 3 ರೂಪಾಯಿ ಎಕ್ಸಿಟ್ ಆದೆ ಬೇಡ ಅಂತ. ಸೊ ಇದು 23 ರೂಪಾಯಿಂದ ಇದು ಹೋಗಿದ್ದು 150 ರೂಪಾಯಿ ಕೇವಲ ಒಂದು ಕ್ಯಾಂಡಲ್ ಅಲ್ಲಿ. ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ, ಒಂದೇ ಒಂದು ಕ್ಯಾಂಡಲ್ ತೋರಿಸ್ಕೊಡ್ತೀವಿ. ಬೇಕಾದ್ರೆ 46,100 ಓಕೆನಾ, ಒಂದೇ ಸೆಕೆಂಡ್ ತೋರಿಸ್ಕೊಡ್ತೀನಿ ನಿಮಗೆ. ಆಪ್ಷನ್ ಬೈಯಿಂಗು ಮಾಡ್ತೀವಿ ಇಲ್ಲ ಅನ್ನಲ್ಲ, ಬಟ್ ನಾನು ಹೇಳಿದಾರ ಫೈರ್ಸ್ ಯಾರು ಯೂಸ್ ಮಾಡ್ಕೊಳ್ತೀರ ಅವ್ರಿಗೆ ಗೊತ್ತಿರುತ್ತೆ. ಫೈರ್ಸ್ ಯೂಸ್ ಮಾಡೋರಿಗೆ, ಫೈರ್ಸ್ ಯಾರು ಯೂಸ್ ಮಾಡ್ಕೊಳ್ತೀರಾ ಅವ್ರಿಗೆ ಅಕೌಂಟ್ ಗೊತ್ತಿರುತ್ತೆ. ಇಲ್ಲಿ ನೋಡಿ ಎಷ್ಟು ಗಂಟೆ ಅಂತ ತೋರಿಸ್ತೀನಿ, ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ ನೋಡಿ. ಇಲ್ಲಿ ಇದೊಂದೇ ಕ್ಯಾಂಡಲ್, ಅಲ್ಲಿ ಇಲ್ಲಿ ಡಬಲ್ ಇಲ್ಲಿ ಇಲ್ಲಿ ಎಂಟ್ರಿ ಮಾಡಿದ್ದು ನಾನು. ಎಷ್ಟು ನನ್ನ ಎಂಟ್ರಿ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 20 ಒಂದೇ ಸೆಕೆಂಡ್, ಇಲ್ಲಿ 23 ರೂಪಾಯಿ ಸರ್. ಇಲ್ಲಿ ನನ್ನ ಎಂಟ್ರಿ ಪ್ರೈಸ್ ಈ ಕ್ಯಾಂಡಲ್ ಅಲ್ಲಿ ಒಂದು ನಿಮಿಷ ನೋಡ್ತೀನಿ, ಇದು 23 ರೂಪಾಯಿ ನಾನು ಎಕ್ಸಿಟ್ ಆಗಿದೆ ಇಲ್ಲಿ 25 ರೂಪಾಯಿ ಆಯ್ತಾ. ಇದೇ ಕ್ಯಾಂಡಲ್ ಕ್ಲೋಸ್ ನೋಡಿ, ಇದೇ ಕ್ಯಾಂಡಲ್ ಕ್ಲೋಸ್ ಎಷ್ಟಾಗಿದ್ದಾನೆ, 37 ರೂಪಾಯಿ ಆಯ್ತಾ. ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಹೋಗಿದೆ ನೋಡಿ, ಅಲ್ಲಿಂದ ಮಾರ್ಕೆಟ್ ಡೇ ಹೈ ಮಾಡಿದನು ಇಲ್ಲಿಗೆ 159 ರೂಪಾಯಿ. ಸುಮ್ಮನೆ ಬಿಟ್ಟಿದ್ರೆ ನಮ್ಗೆ 122 ರೂಪಾಯಿ ಸಿಗತ್ತೆ ಬರೇ ಕೇವಲ 5 ನಿಮಿಷದಲ್ಲಿ. ಬಟ್ ಆಪ್ಷನ್ ಬೈಯಿಂಗ್ ನನ್ನ ಕೈಯಿಂದ ಕಷ್ಟ, ಹಾಗಾಗಿ ನಾನು ಈಗ ಆಪ್ಷನ್ ಬೈಯಿಂಗ್ ನಿಧಾನ ಕಲಿತಾ ಇದ್ದೀನಿ. ಸೊ ನಿಧಾನ ಕಲಿತಾ ಇದ್ರಿಂದ ಏನಾಗ್ತಾ ಇದೆ ನನಗೆ, ಅರ್ಲಿ ಎಕ್ಸಿಟ್ ಮಾಡ್ತಾ ಇದ್ದೀನಿ. ಇಷ್ಟು ಬೇಗ ಎಕ್ಸಿಟ್ ಮಾಡೋ ಕಾರಣ ಏನು ಗೊತ್ತಾ, ನಾವು ಭಾಳ ತಿಳ್ಕೊಂಡ್ಬಿಟ್ಟಿದೀವಲ್ಲ, ಓ ಟೈಮ್ ಡಿಕೆ ಆಗುತ್ತೆ, ಥೀಟಾ ಎಫೆಕ್ಟ್ ಹೊಡಿತೈತೆ, ಇವೆಲ್ಲ ಯೋಚನೆ ಮಾಡ್ತಾ 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 ನಾನು ಏನು ಮಾಡಿದೆ, ಓಕೆ ಬೇಡ ಬಿಡು ಅಂತ ಎಕ್ಸಿಟ್ ಮಾಡಿದೆ. ಅದು ಹೊತ್ತು ಇಷ್ಟು ಮೇಲೆ ಹೋಗ್ತಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿದ್ದಿಲ್ಲ ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬೈಯಿಂಗ್ ಯಾವತ್ತಿದ್ದೇನು ರಿಸ್ಕಿ ಮಾಡಿ ಮಾಡೋಣ, ನಿಧಾನಕ್ಕೆ ಮಾಡೋಣ ಅಷ್ಟೇ ಆಯ್ತಾ. ನಾನು ನಿಧಾನಕ್ಕೆ ಕಲಿತಾ ಇದ್ದೀನಿ ಆಪ್ಷನ್ ಬೈಯಿಂಗ್ ಓಕೆ. ಸೊ ನಂತರ ಬರೀ ನಿಫ್ಟಿಗೆ ಬನ್ನಿ. ಸೊ ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ, ಸೊ ನಿಫ್ಟಿ ಎಕ್ಸ್ಪೈರ್ ಇದೆ, ಹುಷಾರಾಗಿ ಟ್ರೇಡ್ ಮಾಡಿ. ಸೊ ನಿಫ್ಟಿಯಲ್ಲಿರುವಂಥ ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್. ನಿಫ್ಟಿಯಲ್ಲಿರೋ ಇಂಪಾರ್ಟೆಂಟ್ ಲೆವೆಲ್ಸ್ 21,853, ಇದು ರೆಸಿಸ್ಟೆನ್ಸಾಗಿ ವರ್ಕ್ ಮಾಡುತ್ತೆ. ನಂತರ 21,999, ನಂತರ 22,031, ಇವು ಮೂರು ಏನಾಗ್ತವೆ ಅದೇ ರೆಸಿಸ್ಟೆನ್ಸಾಗಿ ವರ್ಕ್ ಮಾಡ್ತವೆ. ಸೊ ಮಾರ್ಕೆಟ್ ರೆಸಿಸ್ಟೆನ್ಸ್ ಬಂದಾಗ ಏನು ಮಾಡಬೇಕು, ಪುಟ್ ಆಪ್ಷನ್ ಬೈ ಅಥವಾ ಕಾಲ್ ಆಪ್ಷನ್ ಸೆಲ್ ಮಾಡಬೇಕು ವಿತ್ ಕನ್ಫರ್ಮೇಶನ್. ಅದೇ ರೀತಿ ಮಾರ್ಕೆಟ್ ಈ ಲೆವೆಲ್ ಬಂದ ಸಪೋರ್ಟ್ ಬಂದವರು 21,643, 21,596, 21,540, ಇವು ಮೂರು ಏನಾಗ್ತವೆ ಅದೇ ಮೇಜರ್ ಸಪೋರ್ಟ್ ಆಗಿ ನಡೆಯುತ್ತವೆ. ಯಾವಾಗ ಮಾರ್ಕೆಟ್ ನಮ್ಮ ಸಪೋರ್ಟ್ ಲೆವೆಲ್ ಬರುತ್ತೆ ಅವಾಗ ನೀವೇನು ಮಾಡ್ತೀರ, ಕಾಲ್ ಆಪ್ಷನ್ ಬೈ ಮಾಡೋಕ್ಕೆ ಟ್ರೈ ಮಾಡಿ ಅಥವಾ ಪುಟ್ ಆಪ್ಷನ್ನ ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ ವಿತ್ ಕನ್ಫರ್ಮೇಶನ್. ಸೊ ಯಾವ ಥರ ಕನ್ಫರ್ಮೇಶನ್ ತೊಗೋಬೇಕು ಅಂದರೆ, ನೀವು 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ 2 ಕ್ಯಾಂಡಲ್ಸ್ಟಿಕ್ಸ್ ಸ್ಟಾಕ್ ಯೂಸ್ ಮಾಡ್ಕೊಳ್ಳಿ. ನೀವು 10 or more, 10 or 15 ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಾ, 1 ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಯೂಸ್ ಮಾಡ್ಕೊಳ್ಳಿ. ಅಥವಾ ನೀವು 1 ಮಿನಿಟಲ್ಲಿ ಯೂಸ್ ಮಾಡ್ತೀರಾ ಅಂದರೆ 3 ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಫಾರ್ಮೇಶನ್. ಸೊ ಇದಕ್ಕೆ ಸಂಬಂಧಪಟ್ಟ ಬುಕ್ ಬೇಕಾದ್ರೆ ನನ್ನ ಹತ್ರ ಇದೆ. ಸೊ ನನಗೆ ನೀವು 9449066812 ಈ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ 700 ರೂಪಾಯಿ ನಿಮಗೆ ಕ್ಯಾಂಡಲ್ಸ್ಟಿಕ್ ಬುಕ್ಕು ಮತ್ತು ಆಪ್ಷನ್ಸ್ ಬುಕ್ಕು ಇವೆರಡನ್ನು ಸಹಿತ ನಾನು ನಿಮ್ಮ ಮನೆ ಕೊರಿಯರ್ ಮಾಡ್ತೇನೆ. ಆ್ಯಂಡ್ ಕ್ಯಾಂಡಲ್ಸ್ಟಿಕ್ ಮತ್ತು ಆಪ್ಷನ್ಸ್ ಬುಕ್ ಇವೆರಡೂ ನೀವು ಕೋರ್ಸ್ ಹೊರಗಡೆ ತಗೋಬೇಕು ಅಂದರೆ ಇದು ಕಾಸ್ಟ್ ನಿಮಗೆ 20,000 ಆಗುತ್ತೆ. ನೀವು 20,000 ಉಳಿಸ್ಕೋಬೇಕು ಅಂದರೆ 700 ರೂಪಾಯಿ ಖರ್ಚು ಮಾಡಿ ನಿಮಗೆ ಬರುತ್ತೆ. ಈ 700 ರೂಪಾಯಿನ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಏನು ಮಾಡಬೇಡಿ, ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಿ ಪ್ಲೇಲಿಸ್ಟಲ್ಲಿ ಪ್ರತಿಯೊಂದು ಇದೆ ಯೂಸ್ ಮಾಡ್ಕೊಳ್ಳಿ ಓಕೆನಾ. ಸೊ ಥ್ಯಾಂಕ್ ಯು.